मजबो मजब भारत मजबो मजब भारत मजबो मजब भारत ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಮಜಾ ಭಾರತ ಸೀಸನ್ 3 ಮಜಾ ಫುಲ್ ಜೋರು. ನಿನ್ನೆನೂ ಸಿಕ್ಕಾಬಿಡೆ ಮಜಾ ಮಾಡ್ತೀವಿ, ಇವತ್ತು ಕೂಡ ನಮ್ಮ ದರ್ಬಾರ್ ನಲ್ಲಿ ಮನರಂಜನೆ ನಾನ್ ಸ್ಟಾಪ್ ಆಗಿ ಕಂಟಿನ್ಯೂ ಆಗುತ್ತೆ. ಹಾಗಿದ್ರೆ ಯಾಕೆ ತಡ, ಇವತ್ತಿನ ನಮ್ಮ ಎಪಿಸೋಡ್ ನ ಶುರು ಮಾಡೋಣ. ನಮ್ಮ ದರ್ಬಾರಿಗೆ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡ್ಬೋಣ. ಲೆಟ್ಸ್ ವೆಲ್ಕಮ್ ಗುರುಜಿ. Hi. Rachi, welcome. Hi, Anu. Thank you so much, Nimgu Kura. And all the very best, guys. Nuribunna welcome maadi aayitu. Iga nam aasthana kalavidrana welcome maado time. Boys and girls, welcome. Ee bachelor room annode onthara anigudari. ಅಲ್ಲಿ ಒಬ್ಬೊಬ್ರು ಹಿಂದೆನೋ ಒಂದೊಂದು ಸ್ಟೋರಿ ಇರುತ್ತೆ. ಈ ಬ್ಯಾಚುಲರ್ ಲೈಫ್ ನ ಒಂದು ಬ್ಯೂಟಿಫುಲ್ ಸ್ಟೋರಿ ನಿಮಗೋಸ್ಕರ ಬರ್ತದೆ. ವಾಚ್ ಇಟ್. ಮುಂದಿನ ಜನ್ಮದಲ್ಲಿ ಪಾಪಸ್ ಕಳ್ಳಿ ಆಗ್ಬೇಕಾದ್ರೆ ಹುಡ್ತೀನಿ, ಆದ್ರೆ ಬ್ಯಾಚುಲರ್ ಮಾತ್ರ ಆಗುದಿಲ್ಲ. ಯಾಕೆ ಮಚ್ಚ, ಬಾತ್ರೂಮ್ ಸಿಗ್ಲಿಲ್ಲ ಅಂತ? ಹೇಳು ಹೇಳು ಹೇಳು. ಹಂಗೆ ಒಳಗಡೆ ಹೋದ್ನ ನಂಗೂ ಏರ್ತು ಕಂಡ್ಲ. ಏನ
ಬಿಟ್ಟಿಗೆ ಏನಾದ್ರು ಮಾಡ್ಬಿಟ್ಟು ಹೆಂಗೋ ಮಚ್ಚ ಏನ್ ಮಾಡಿದ್ಯೋ ಸಿಂಕ್ ಒಳಗಡೆ ಕೈಯ ಕುಂಗ್ರ ತೆಕ್ಕೊಟ್ಟು ಬಂದೆ ಹಲೋ ಮಚ್ಚ ಅದಂಗಿರ್ಲಿ ಮೊನ್ನೆ ನಿಮ್ ಹುಡುಗಿ ಜೊತೆ ಪಿಕ್ಚರ್ಗೆ ಹೋಗಿದ್ದಲ್ಲ ನೀನ್ ತುಂಬಾ ಪೋಲಿ ಕಣೋ ಎಲ್ಲಿ ಹೇಗಿರ್ಬೇಕು ಅಂತ ಸ್ವಲ್ಪನು ಗೊತ್ತಿಲ್ಲ ಅರ್ಜೆಂಟ್ ಹೋಗ್ಲಿ ಉಂಟು ನಿನ್ಗೆ ಡಿ ಎಲ್ ಇಲ್ಲ ನನ್ ಗಾಡಿಗೆ ಡಾಕ್ಯುಮೆಂಟ್ ಇಲ್ಲ ಇಡಿಯಟ್ ಬ್ರೇಕ್ ಇಲ್ಲ ಮೊದ್ಲೇ ನನ್ ಟೈಮ್ ಸಿರಿಲ್ಲ ಹೋಗಪ್ಪ ಏ ಏನು ನಮ್ ಹುಡುಗಿನ ಮಚ್ಚ ಅವಳು ಒಂಥರ ದೇವತೆ ದೇವತೆ ಇದ್ದಂಗ ಕಣೋ ಸರಿ ನೀವು ಬರೋದ್ರೊಳಗೆಲ್ಲ ಸಾರಿಸಿ ಗೂಡಿಸಿ ಎಲ್ಲ ರೆಡಿ ಮಾಡಿರ್ತೀನಿ ಅದು ಪ್ರಶ್ ಉಂಟಲ್ಲ ಇದನ್ನೇನಾದ್ರೂ ಮಾಡಿ ಇಲ್ಲೇ ಎಲ್ಲ ನಾ ಬಹುಸಿಡ್ಬೇಕಣ ನನ್ ಬಿಡ್ಬಿಡಿ ಸರ್ ನಾನೇನು ಮಾಡ್ಲಿಲ್ಲ ಸರ್ ಅನ್ನೋದು ನಿಮ್ ಡೈಲಾಗ್ ಯಾರನ್ನ ಕೊಲೆ ಮಾಡಿ ಮನೇಲಿ ತಂದು ಇಟ್ಕೊಂಡಿದ್ದೀರೋ
ಮಗಳೆ ಅಲ್ಲ ಒಳಗಡೆ ಬರಮ್ಮ. ಸರ್ಪ್ರೈಸ್! ಹೆಂಗಿತ್ತು ನಮ್ಮ ಅಪ್ಪನ ಎಂಟ್ರಿ? ಹಾ, ನಮ್ಮ ಅಪ್ಪ ಪೊಲೀಸ್ ಅಂತ ನಿಮ್ಗೆಲ್ಲ ಗೊತ್ತಿರ್ಲಿಲ್ಲ ಅಲ್ವಾ? ಪೊಲೀಸ ಎಲ್ಲ ಕಮ್ಮಿ ಎಣ್ಸಕ್ ರೆಡಿ ಆಗ್ರು. ಏ ಏ, ಇವ್ರ ಅಪ್ಪ ಅಂತ ಕಣೋ, ಹೇಳ್ಬಿಡುವ. ಚಮಕ್ ಕೊಟ್ವಿ ಅಷ್ಟೇ. ಚಮಕ ಬಾಯಲ್ಲಿ ಬಂದಿತ್ತು ಬುಲೆಟ್. ಅಷ್ಟಿನ್ ಮಾಡ್ದನು ಡೆಡ್ ಬಡ್ನಿ ಎತ್ತಾಕೊಂಡು ಹೋಗಿದ್ದಾನೆ. ಬೇಕಾಗಿಡೀರಿ. ಓವರ್ 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 ಓವರ್. ನೀನಾಗ ನೀನೇ ಬಾಯ್ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಅದು ಬ್ರೇಕ್. ಅಣ್ಣ ನೀವ್ ಎದ್ರಬೇಡಿ, ನಮ್ಮಪ್ಪ ಮಾತಾಡದೆ ಹಾಗೆ ಆಯ್ತಾ? ನಿಮ್ಮಪ್ಪ ಮಾತಾಡದೆ ಹಾಗೆಯಾ? ಏ ಹಾಗೆ ಅಂತ ಹೇಳ್ಬಿಡುವ. ಎದುರುಸೆ ಬಿಡ್ತಿ ಅಲ್ಲಮ್ಮ ನೀನು. ಚೆಕ್ ಮಾಡ್ಲೇಬೇಕಾಗುತ್ತೆ ಸರ್. ನೀವು ಮೊದ್ಲಿಗೆ ಈ ರೂಮ್ ಚೆಕ್ ಮಾಡಿ ಸರ್. ಏನಕ್ಕೋ ಹೋಗಿ ಸರ್, ಬನ್ನಿ. ಪರವಾಗಿಲ್ಲ ಬುಡ್ಲ. ಬೇಡ ಸರ್, ಬನ್ನಿ ಸರ್. ಯಾವಾಗ್ಲೇ ಹೇಳಿಲ್ವಾ ಏನು ಇಲ್ಲ? ಏನು ಬರ್ತಿಲ್ಲ ಅಂದ್ರೆ ಯಾಕೋ ಬಾತ್ರೂಮ್ ಗೆಲ್ಲ ಕಳಿಸ್ತೀಯ ಸುಮ್ ಸುಮ್ನೆ? ನಿಮ್ ಅಪ್ಪ ಒಳಗಡೆ ಹೋಗಿದಾರಲ್ಲ, ಆಯ್ತಾ ಅಂತ ಕೇಳಿದೆ. ಆಗಲ್ಲ, ಇವತ್ತೆಲ್ಲ ಆಗಲ್ಲ, ಇಲ್ಲಿ ಬಾಕಲ್ ತೆಗಿಯಮ್ಮ. ಅಯ್ಯೋ, ನಿನ್ನನ್ನೆಲ್ಲ ಒಳಗ್ ಹಾಕಿದಾರಲ್ಲಪ್ಪ, ಬಾರ ಹೊರಗೆ. ಅಪ್ಪ
ನಿಂದ್ಯಾಕೋ ಅತಿ ಆಯ್ತು. ನನ್ ಪ್ರೀತಿಸ್ತಿರೋ ಹುಡುಗನ ನನ್ ಕಣ್ ಮುಂದೆ ಅವಮಾನ ಮಾಡ್ತಿದ್ಯಾಲಪ್ಪ, ನಾನ್ ಸೂಸೈಡ್ ಮಾಡ್ಕೊಂತೀನಿ. ಮಗಳೇ, ಒಳ್ಳೆ ಸುತ್ತೋದ ಹೆಣ ಮಾತಾಡ್ದಂಗ ಮಾತಾಡ್ತಾ ಇದ್ಯಾಲಮ್ಮ. ನಾನ್ ಅವಾಗ್ಲೇ ಹೇಳಿಲ್ವಾ, ಕಾಕಿ ಇಟ್ಟವ್ರು ಕಾಲಿಟ್ಟಿದ್ ಕಡೆ ಎಲ್ಲ ಪೊಲೀಸ್ ಸ್ಟೇಷನ್. ಮಗಳೇ, ನಾನು ಹೇಳಿಲ್ವಾ ಯಾಕೋ ಡೌಟ್ ಬರ್ತಾ ಇದೆ ಅಂತ? ಹೌದು ಅಪ್ಪ, ನಿನ್ನ ನೋಗಿ ಎಷ್ಟೊಂದು ನಂಬಿದ್ನಲ್ಲ, ನಿನ್ನ ಲವ್ ಮಾಡಕ್ಕಿಂತ ಬೀದಿಲ ಹೋಗೋ ಭಿಕ್ಷುಕನ್ ಲವ್ ಮಾಡ್ಬೋದಿತ್ತು. ಐ ಹೇಟ್ ಯು. ಭಿಕ್ಷುಕನಿಗಿಂತ ನಾನಾಗಲ್ವಾ? ಸೂಪರ್, ಬ್ಯೂಟಿಫುಲ್ ಆಗಿತ್ತು ಈ ಸ್ಟೋರಿ. ಇದು ನಮ್ಮ ಗುರುಜಿಗೆ ಹೇಗನ್ನಿಸ್ತು ಅಂತ ಕೇಳ್ಕೊಂಡ್ಬೋಣ. ಗುರುಜಿ, ಸಖತ್ ಆಗಿತ್ತು ಬ್ಯಾಚುಲರ್ ಲೈಫ್ ಎಲ್ಲ. ಐ ಥಿಂಕ್ ಲಾಟ್ ಆಫ್ ಪೀಪಲ್ ಹ್ಯಾವ್ ಗಾನ್ ಥ್ರೂ ದಿಸ್ ಸ್ಟೇಜ್. ಬಾಡಿಗೆ ಕಷ್ಟ, ಓನರ್ ಕಾಟ, ಶೇರಿಂಗ್ ಪ್ರಾಬ್ಲಮು. ನಮ್ಮ ಸಿದ್ದು ಗುಡ್ ಪರ್ಫಾರ್ಮೆನ್ಸ್, ಹೆವಿ ಮ್ಯಾಸ್ ಪರ್ಫಾರ್ಮೆನ್ಸು ಚೆನ್ನಾಗಿತ್ತು. ಅಂಜಲಿ ಹ್ಯಾವ್ ಡನ್ ಎ ಗುಡ್ ಜಾಬ್. ಜಾಸ್ತಿ ಸ್ಕೋಪ್ ಇಲ್ಲ, ಡೆಫಿನೆಟ್ಲಿ ಜಾಸ್ತಿ ಸ್ಕೋಪ್ ಇರಲಿಲ್ಲ ಇದರಲ್ಲಿ. ಬಟ್ ಆಲ್ ದ ಅದರ್ಸ್ ಹ್ಯಾಡ್ ಆಲ್ ಐ ಥಿಂಕ್ ಬಾಯ್ಸ್ ಡಿಡ್ ದ ಗುಡ್ ಜಾಬ್. ಸ್ಕ್ರಿಪ್ಟಲ್ಲಿ ಸ್ಕೋಪ್ ಇತ್ತು. ಶ್ರೀಹರಿ, ಬರೀ ಮಿಮಿಕ್ರಿ ಬಿಟ್ಟು ಬೇರೆ ಮುಖ ನೋಡ್ತಾ ಇದ್ದೀವಿ. ಸೊ ಕೀಪ್ ಇಟ್ ಅಪ್, ಕೀಪ್ ಇಟ್ ಗೋಯಿಂಗ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರಚಿ, ತುಂಬ ಚೆನ್ನಾಗಿತ್ತು. ನಿಮಗೆ ಅಂಜಲಿನ ಜಾಸ್ತಿ ನಾವು ಈ ಹಳ್ಳಿ ಸ್ಲ್ಯಾಂಗಲ್ಲಿ ಮಾತಾಡ್ತಾರಲ್ಲ, ಆ ಅಂಜಲಿ ನೋಡೋಕ್ಕೆ ಇಷ್ಟ. ಈ ಥರ ಅಂಜಲಿ ತುಂಬ ಈಸಿಯಾಗಿ ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ ಅವರು. ಬಟ್ ಚೆನ್ನಾಗಿ ಮಾಡಿದ್ರಿ ಅಂಜಲಿ, ನಂಗೆ ಇಷ್ಟ ಆಯಿತು. ಥ್ಯಾಂಕ್ ಯು. ನಿತಿನ್, ಶ್ರೀಹರಿ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ನಮ್ಮ ಸಿದ್ದು ಕೂಡ ಅಷ್ಟೇ, ಸಕಾಲಾಗಿ ಎಂಟ್ರಿ ಇತ್ತು, ಒಳ್ಳೆ ಬಿಲ್ಡಪ್ ಶಾಟ್ಸ್ ಇತ್ತು. ಅದಾದ್ಮೇಲೆ ಅವರ ಒಂದು ಇನ್ವೆಸ್ಟಿಗೇಷನ್ ತುಂಬ ಚೆನ್ನಾಗಿ ಮಾಡಿದ್ರಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ರಚಿ. ಓಕೆ ಗಾಯ್ಸ್, ಚೆನ್ನಾಗಿತ್ತು ಅಂತ ಜಡ್ಜಸ್ ಹೇಳಿದ್ದಾರೆ. ಗುಡ್ ಲಕ್ ನಿಮ್ಮ ಮುಂದಿನ ಸ್ಕಿಟ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗುರು ಸರ್. ಈ ಲ್ಯಾಂಗ್ವೇಜ್, ಬಾಡಿ ಲ್ಯಾಂಗ್ವೇಜ್ ಯಾವಾಗ್ಲೂ ಮ್ಯಾಚ್ ಆಗ್ತಾ ಇರ್ಬೇಕು ಅಲ್ವಾ? ನೀವೇನಂತೀರಿ? ಡೆಫಿನೆಟ್ಲಿ. ಸೊ ರಚಿ, ನಿಮ್ಗೂ ಗೊತ್ತಿರತ್ತೆ ಡಬ್ಬಿಂಗ್ ಮಾಡೋದು ಅಷ್ಟೊಂದು ಈಸಿನೇ ಅಲ್ಲ. ಅದ್ರಲ್ಲೂ ಯಾರೋ ಆಕ್ಟ್ ಮಾಡಿರೋದಕ್ಕೆ ಇನ್ಯಾರೋ ಡಬ್ ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟ ತಾನೆ? ಟ್ರೂ. ಯಾ, ನಾನು ಇದನ್ನೇ ಯೋಚನೆ ಮಾಡ್ತಾ ಇದ್ದೆ ನಮ್ಮ ಹುಡುಗರ ಕೈಲಿ ಡಬ್ ಮಾಡಿಸಿದ್ರೆ ಹೇಗಿರುತ್ತೆ ಅಂತ. ಅದಕ್ಕೆ ಅಂತಾನೆ ಒಂದು ಎಕ್ಸ್ಟ್ರಾಡಿನರಿ ಟಾಸ್ಕ್ ನ ನಾನು ಪ್ಲಾನ್ ಮಾಡ್ಕೊಂಡು ಬಂದಿದ್ದೀನಿ. ಈ ಟಾಸ್ಕ್ ಏನು ಅಂತ ಅಂದ್ರೆ, ಇಲ್ಲಿ ಒಂದು ವಿಡಿಯೋ ಪ್ಲೇ ಆಗತ್ತೆ, ಅದ್ರಲ್ಲಿ ಆಬ್ವಿಯಸ್ಲಿ ಆಡಿಯೋ ಇದ್ದೇ ಇರುತ್ತೆ. ಆಮೇಲೆ ಅದೇ ವಿಡಿಯೋನ ಮತ್ತೆ ಪ್ಲೇ ಮಾಡ್ತೀವಿ, ಆಗ ಆಡಿಯೋ ಮ್ಯೂಟ್ ಆಗಿರುತ್ತೆ. ಆ ಮ್ಯೂಟ್ ಆಗಿರೋ ವಿಡಿಯೋಗೆ ನಮ್ಮ ಹುಡುಗರು ಡಬ್ ಮಾಡ್ತಾರೆ ಅಷ್ಟೇ. ಈ ಟಾಸ್ಕ್ಗೆ ನಾನಿಟ್ಟಿರೋ ಹೆಸರು ಮಾತಾಡ್ರೋ ಮಾತಾಡ್ರಿ. ಓಕೆನಾ? ರೆಡಿನಾ ಬಾಯ್ಸ್? ಚೆನ್ನಾಗಿ ಮಾಡಿದ್ರು. ಎಕ್ಸ್ಪ್ರೆಷನ್ ಮಂಜುಳಾಗೆ ತುಂಬಾ ಕಷ್ಟ ಆಕ್ಚುಲಿ. ಚೆನ್ನಾಗಿ ಕೊಟ್ಲು ಮಲ್ಲಿಕಾ. ನನ್ನ ಲೆಕ್ಕದಲ್ಲಿ ಬಬ್ರು ಅನ್ನೋ ಡಬ್ಬಿಂಗು ನನಗೆ ಅಣ್ಣವ್ರು ಹೇಳಿದ್ರು. ಫಸ್ಟ್ ಟೈಮ್ ಚೆನ್ನೈಯಲ್ಲಿ ಡಬ್ ಮಾಡಿದ್ರು. ಅದು ಏನೋ ಕಾರಣದಿಂದ ಟೋಟಲಿ ಡಿಲೀಟ್ ಆಯ್ತಂತೆ ಬಬ್ರು ಅನ್ನೋ ಪಿಕ್ಚರ್. ತುಂಬಾ ಡೈಲಾಗ್ಸ್ ಇರೋ ಪಿಕ್ಚರ್. ಮತ್ತೆ ಇಲ್ಲಿ ಬಂದು ರೀಡಬ್ ಮಾಡಿದ್ರು, ಚಾಮುಂಡೇಶ್ವರಲ್ಲಿ ಮಾಡಿರೋದು. ಎಷ್ಟು ಟೈಮ್ ತಗೊಂಡಿರ್ಬೋದು ಡಬ್ಬಿಂಗ್ಗೆ ರಫ್ ಆಗಿ? ಒನ್ ವೀಕ್. ಟೂ ಅಂಡ್ ಹಾಫ್ ಡೇಸ್. ಎಲ್ಲಾ ಕ್ಯಾರೆಕ್ಟರ್ಸ್, ಹೀರೋ ಹೀರೋಯಿನ್ ಅಂಡ್ ಆಲ್ ದ ಕ್ಯಾರೆಕ್ಟರ್ಸ್ ಎರಡು ವಾರ ದಿವಸ ಫಿನಿಶ್ ಮಾಡಿದ್ದಾರೆ. ಅಷ್ಟು ಫಾಸ್ಟ್ ಮಾಡ್ತಾ ಇದ್ರು. ಆ ಸ್ಪೀಡ್ ಇವತ್ತಿಗೆ ಕಷ್ಟ. ಸೊ ಇಟ್ಸ್ ಅನ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಅಂಡ್ ಡಿಫ್ರೆಂಟ್ ಆರ್ಟ್. ಚೆನ್ನಾಗಿ ಮಾಡಿದ್ರು ಇಬ್ರು. ಥ್ಯಾಂಕ್ ಯು ಗುರುಜಿ ಅಂಡ್ ರಚಿ. ಮಂಜುಳಾ ಮ್ಯಾಮ್ಗೆ ಇಲ್ಲ ಡಾಕ್ಟರ್ ರಾಜ್ಕುಮಾರ್ ಸರ್ಗೆ ಡಬ್ಬಿಂಗ್ ಮಾಡೋದು ಖಂಡಿತವಾಗ್ಲು ತುಂಬಾನೇ ಡಿಫಿಕಲ್ಟ್ ಟಾಸ್ಕ್ ಅದು.
ಆ್ಯಂಡ್ ನೀವಿಬ್ರು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಪಟ 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 ಅಂತ ಇದೆ ಡೈಲಾಗ್ಸು. ಸಂಪತ್ತಿಗೆ ಸವಾಲ್ ಸಿನಿಮಾ ನೋಡಿದಾಗ ನಂಗೆ ನಿಜವಾಗ್ಲೂ ಅನಿಸಿದ್ದು ಅಪ್ಡೇಟೆಡ್ ವರ್ಷನ್ ಆಫ್ ಸಂಪತ್ತಿಗೆ ಸವಾಲ್ ನಮಗೇನಾದ್ರು ಸಿಕ್ಕಿದ್ರೆ ಅಂದರೆ ನನಗೆ ತುಂಬ ಆಸೆ ಆ ಥರ ಒಂದು ಕ್ಯಾರೆಕ್ಟರ್ ಮಾಡೋಕ್ಕೆ ಅಂತ. ಸೊ ನನಗೆ ತುಂಬಾ ಇಷ್ಟ ಆಯಿತು. ಇನ್ಫ್ಯಾಕ್ಟ್ ನಮ್ಗೆ ಯಾರಿಗಾದ್ರೂ ಕೊಟ್ಟಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ 100% ಇದು ಒಂದು 50 ಡೈಲಾಗ್ ಪ್ರಾಕ್ಟೀಸ್ ಮಾಡಿದ್ರು ಇಷ್ಟ ಆಗ್ತಿರಲಿಲ್ಲ ನಮಗೆ. ನಾವು ಸಿನಿಮಾ ಮಾಡಿರೋ ಡಬ್ಬಿಂಗ್ ಮಾಡೋಕ್ಕೆ ಕಷ್ಟ ನಮಗೆ, ಬಟ್ ನೀವಿಬ್ರು ಮಾಡಿದಿರಲ್ಲ ಇಟ್ ಇಸ್ ಅಮೇಝಿಂಗ್. ಸೂಪರ್ ಗೈಸ್, ಸೂಪರ್. ಥ್ಯಾಂಕ್ ಯು ಸೋ ಮಚ್. ಓಕೆ ಆ್ಯಂಡ್ ಥ್ಯಾಂಕ್ ಯು ಪಲ್ಟಿ ಆ್ಯಂಡ್ ಮಲ್ಲಿಕಾ, ಥ್ಯಾಂಕ್ ಯು, ಗುಡ್ ಜಾಬ್, ಕೀಪ್ ಇಟ್ ಅಪ್. ವಿಧಿಯ ಕೈವಾಡ ಈ ವೇದಿಕೆ ಮೇಲೆ ಎರಡು ಘಟನೆ ನಡೀತು. ಅವನು ಹುಡ್ದ, ಈ ಸ್ಕಿಪ್ಟು ಹುಡ್ದು. ನೀವು ರಾಕಿ ಬಾಯ್ ಬಗ್ಗೆ ಕೇಳಿರ್ತೀರಿ, ಆದ್ರೆ ಶೋಕಿ ಬಾಯ್ ಬಗ್ಗೆ ಕೇಳಿರ್ತೀರಾ? ಅವನು ಗ್ಯಾಂಗ್ ನ ಕಟ್ಕೊಂಡು ಬರೋ ಗ್ಯಾಂಗ್ಸ್ಟರು ಅಲ್ಲ, ಸಿಂಗಲ್ ಆಗಿ ಬರೋ ಮಾನ್ಸ್ಟರು ಅಲ್ಲ, ಮಾತಲ್ಲೇ ಅರಮನೆ ಕಟ್ಟೋ ಡ್ರೀಮ್ ಸ್ಟಾರ್. ಆ ಡ್ರೀಮ್ ಸ್ಟಾರ್ ನ ಹೈ ಬಜೆಟ್ ಸ್ಟೋರಿ ನೀವು ಮಿಸ್ ಮಾಡ್ಕೊಳ್ಳೇಬಾರ್ದು. ಯಾರೋ ಇವನು ನೋಡಿದ್ರೇನೆ ಭಯ ಆಗುತ್ತಲ್ಲ. ಇಲ್ಲಿ ನೋಡಿದ್ರೆ ಜೋಬಲ್ ದುಡ್ಡದೆ, ಆದ್ರೆ ಯಾರು ಯಾರೇ ಅಂತ ಇಲ್ವಲ್ಲೋ. ಗುಂಪಲ್ ಬರೋರು ಗ್ಯಾಂಗ್ಸ್ಟರ್, ಸಿಂಗಲ್ ಆಗಿ ಬರೋನು ಮಾನ್ಸ್ಟರ್.
ಗಿಡ್ಗ ಅಂತ ಒಬ್ಬ ದೊಡ್ಡ ರೌಡಿ ಅವನೇ. ಅವನ ಮುಂದೆ ಹೋಗಿ ಸುಮ್ಮನೆ ನಂಗೆ ಚಮಾಕ್ ಕೊಟ್ಬಿಡೋಣ, ಕಳ್ಗಾಗ್ ಬಿಡ್ತಾನೆ. ಹಂಗಂತ ನೋಡಿ ಹಂಗ ಚಮಾಕ್ ಕೊಡ್ತೀನಿ ಅಂತ ನೋಡ್ತೀನಿ. ದುಡ್ಡು ನಿನ್ನ ಹತ್ರನು ಸಾಲ ಮಾಡಿದ್ನೆ. ಲೇ ನಾನೇ ಕಣ ನಿಜವಾಗ್ಲೂ ಶೋಕಿ ಬಾಯಿ ತಮ್ಮ. ನೀನು ಶೋಕಿ ಬಾಯಿ ತಮ್ಮ ಆದ್ರೆ ನಾನು ರಫೀಕ್ ಬಾಯಿ ತಮ್ಮ.
ನಿಮ್ಮ ಜೀವ ವಿಲ ವಿಲ ಒದ್ದಾಡುತ್ತೆ, ಗಟ್ಟಿಯಾಗಿಡ್ಕೊಳ್ಳಿ. ಅವ್ನ ಹಿಂದೆನೆ ಒಬ್ಬ ಹೆಂಗ್ಸು ಬಂದ್ಲು. ನನಗೆ ಯಾಕೋ ಡೌಟ್ ಅನ್ನಿಸ್ತಾ ಇದೆ. ಪೊಲೀಸಿಗೆ ಫೋನ್ ಮಾಡ್ತೀನಿ ಕಣ್ರ.
ಡೈಲಾಗ್ ಎವ್ರಿಥಿಂಗ್ ಎಲ್ಲ ಅಚ್ಚುಕಟ್ಟಾಗಿತ್ತು. ಅಂಡ್ ಐರಾವತ ಎಂಟ್ರಿ ವಾಸ್ ಸೂಪರ್, ಅವರು ಕೂಡ ಚೆನ್ನಾಗಿ ಮಾಡಿದ್ರು. ಬಿಲ್ಡಪ್ಸ್ ಚೆನ್ನಾಗಿತ್ತು, ಪ್ರತಿಯೊಬ್ಬರದ್ದು ಬಿಲ್ಡಪ್ ಶಾಟ್ಸ್ ಚೆನ್ನಾಗಿತ್ತು, ಪ್ರೆಸೆಂಟೇಷನ್ ವಾಸ್ ವೆರಿ ನೈಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ರಚಿ. ಗುರುಜಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ರು, ಆಕ್ಚುಲಿ ಲಿಖಿತನು ಚೆನ್ನಾಗಿ ಮಾಡಿದ್ಲು, ನಮ್ಮ ಸಿದ್ಧಾರ್ಥ ಎಲ್ಲ ಪಲ್ಟಿ ರವಿ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ನನಗೆ ಇದು ಕೆ ಜಿ ಎಫ್ ಸಬ್ಜೆಕ್ಟ್ ಅದು, ಅಫ್ಕೋರ್ಸ್ ನಾನು ಫಸ್ಟೇ ನೋಡಿದ್ದೀನಿ ಈ ಪಿಕ್ಚರ್ನ. ಕಾಮಿಡಿ ಅಫ್ಕೋರ್ಸ್ ವರ್ಕ್ ಆಗಿದೆ, ಬಟ್ ಇಟ್ ವಾಸ್ ಸ್ವಲ್ಪ ರಿಚ್ ಆಗಿತ್ತು, ಟೋಟಲಿ ಒಂದು ದೊಡ್ಡ ಪ್ರೊಡಕ್ಷನ್ ಮಾಡ್ದಂಗಿತ್ತು. ಕ್ಯಾರೆಕ್ಟರ್ಸ್ ಡಿಫ್ರೆನ್ಸ್ ಆಗಲಿ ಅಥವಾ ಆ ಡೈಲಾಗ್ ಆಫ್ ಲೆಕ್ಕ ಹಾಕಿ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕೌಟ್ ಆಗಿದೆ. ಅಫ್ಕೋರ್ಸ್ ನಮ್ಮ ಎಂಟ್ರಿ ಆಫ್ ಅವಿನಾಶ್ ವಾಸ್ ಗುಡ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸೋ ಇದರೊಂದಿಗೆ ಈ ವಾರದ ಎಲ್ಲಾ ಎಪಿಸೋಡ್ ಗಳನ್ನ ಮುಗಿಸ್ತಾ ಇದೀವಿ. ಬಾಯ್ ಬಾಯ್ ಹೇಳೋದಕ್ಕಿಂತ ಮುಂಚೆ ನಮ್ಮ ಪ್ರೀತಿಯ ಜಡ್ಜಸ್ ನ ಸ್ಟೇಜ್ ಮೇಲೆ ವೆಲ್ಕಮ್ ಮಾಡ್ತಾ ಇದೀನಿ. ಜಡ್ಜಸ್ ಪ್ಲೀಸ್ ಬನ್ನಿ 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 ಬನ್ನಿ. ರಚಿ, ಹೇಗಿತ್ತು ಈ ವಾರದ ಎಲ್ಲಾ ಸ್ಕಿಟ್ ಗಳು ಅಂಡ್ ಎಪಿಸೋಡ್ ನ ನೀವು ಎಷ್ಟು ಮಜಾ ಮಾಡಿದ್ರಿ ಈ ವಾರ? ಈ ವಾರ ಎಲ್ರು ನೋಡಿದಂಗೆ ಎಷ್ಟು ಮಜಾ ಮಾಡಿದ್ವಿ ಅಂತ ಎಲ್ರು ನೋಡಿದೀರಾ, ಅಂಡ್ ತುಂಬಾ ಚೆನ್ನಾಗಿತ್ತು. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಅಗೇನ್. ನೆಕ್ಸ್ಟ್ ವೀಕು ಭಯಂಕರ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಮುಲಾಜೆ ಇರಲ್ಲ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಷ್ಟೇ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ರಚಿ. ಅಂಡ್ ಗುರುಜಿ ಏನ್ ಹೇಳ್ತೀರಾ ನಮ್ಮ ಹುಡುಗರಿಗೆ? ಎಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದಾರೆ. ಈಗ ನಮ್ಗೆ ನಿಜ ಹೇಳ್ಬೇಕಂದ್ರೆ ನಮ್ಮನ್ನ ಆ ಪರಿಸ್ಥಿತಿಯಲ್ಲಿ ಅವ್ರ ಜಾಗದಲ್ಲಿ ನನ್ನ ಹಾಕಿದ್ರೆ ಅಷ್ಟು ಡೈಲಾಗ್ ನೆಮ್ಮಿಟ್ಕೊಂಡು ಒಂದು ವಾರಕ್ಕೆ ಇಷ್ಟು ರೆಡಿ ಆಗೋದು ತುಂಬಾ ಕಷ್ಟ. ಬಟ್ ದೇ ಆರ್ ಡೂಯಿಂಗ್ ಎ ಗುಡ್ ಜಾಬ್. ಅಫ್ಕೋರ್ಸ್ ಐ ಥಿಂಕ್ ವೀಕ್ ಮಲ್ಲಿಕಾ ಫೇವ್ರೆಟ್ಸ್ ಅಲ್ಲಿ ಇದ್ದಾಳೆ, ಟಾಪ್ ಅಲ್ಲಿ ಇದ್ದಾಳೆ. ಐ ಥಿಂಕ್ ಈಗ ನೆಕ್ಸ್ಟ್ ಐ ಥಿಂಕ್ ಐ ವಾಂಟ್ ಎವ್ರಿಬಡಿ ಟು ಕಮ್ ಅಂಡ್ ಬೀಟ್ ದಟ್ ಪೊಸಿಷನ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಅಂಡ್ ಇದರೊಂದಿಗೆ ಈ ವಾರದ ಎಪಿಸೋಡ್ ಗಳಿಗೆ ಬೈ ಬೈ ಹೇಳ್ತಾ ಇದೀವಿ. ಮುಂದಿನ ವಾರ ಹೊಸ ಕಾನ್ಸೆಪ್ಟ್, ಹೊಸ ಸ್ಕಿಟ್ ಗಳ ಜೊತೆಗೆ ನಿಮ್ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಮಜಾ ಭಾರತದ ಎಲ್ಲಾ ಎಪಿಸೋಡ್ ಗಳನ್ನು ಊಟ್ನಲ್ಲಿ ನೋಡಿ ಅಂತ ಹೇಳ್ತಾ, ಮುಂದಿನ ಸೋಮವಾರ ರಾತ್ರಿ 8 ಗಂಟೆಗೆ ಸಿಗೋಣ. ಹಾ, ನೆನಪಿದೆ ಅಲ್ವಾ, ಮಜಾ ಭಾರತ season 3 ವಾರದಲ್ಲಿ 5 ದಿನ ರಾತ್ರಿ 8 ಗಂಟೆಗೆ ಮುಂದಿನ ವಾರ ಸಿಗೋಣ. ಅಲ್ಲಿವರೆಗೂ ನೀವೆಲ್ಲರೂ ಟೇಕ್ ಕೇರ್ ಮಾಡಿ. ಶುಭರಾತ್ರಿ.